ಈಗಾಗಲೇ ಪ್ರಮುಖವಾಗಿ ಮುರುಘಾ ಮಠವನ್ನ ಗಮನಿಸೋದಾದರೆ ಮುರುಘಾ ಶ್ರೀಗಳ ಮೇಲೆ ಕೇಸ್ಗಳ ಮೇಲೆ ಕೇಸ್ದಲ್ಲಿ ದಾಖಲಾಗ್ತಾ ಇದೆ ಪೀಠಾಧಿಪತಿಯನ್ನ ಅಂದ್ರೆ ಪೀಠವನ್ನ ತ್ಯಾಗ ಮಾಡಬೇಕು ಅನ್ನೋ ಒಂದು ವಿಚಾರ ಆಗ್ರಹ ಆಗ್ತಾ ಇದೆ ಈಗ ಭಕ್ತಾದಿಗಳಿಂದ ಮುರುಘಾ ಶ್ರೀಗಳಿಗೆ ಮತ್ತೊಂದು ಶಾಕ್ ಮುರುಘಾ ಮಠದ ನೂತನ ಪೀಠಾಧಿಪತಿ ಆಯ್ಕೆ ಫೈನಲ್ ಆಗಿದೆ ಇದು ಪವರ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ चित्रदुर्ग मुर्घा मठ के नूतन पीठाधिपति आय्के विचार जो माजी सीएम बीएसवाई सूचन पीठाधिपति आय्के नूतन पीठाधिपति आय्के इन अधिकृत घोषणे बाकी मल्लिकार्जुन देवर स्वामीजी मठद नूतन पीठाधिपति ಸರ್ಪಭೂಷಣ ಮಠ ದೊಡ್ಡ ಮಠಕ್ಕೂ ಪೀಠಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ ದೇವರು ಸ್ವಾಮೀಜಿ ಶರಣ ಪರಂಪರೆಗೆ ಚ್ಯುತಿ ಬಾರದಂತೆ ಸರಳ ಸಜ್ಜನಿಕೆಯ ಸ್ವಾಮೀಜಿ ಆಯ್ಕೆಯಾಗಿದೆ 44 ವರ್ಷಗಳಿಂದ ಬಸವಣ್ಣನ ಸಂದೇಶ ಸಾರಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ದೇಶ ವಿದೇಶಗಳಲ್ಲೂ ಕೂಡ ಬಸವಣ್ಣನ ಸಂದೇಶವನ್ನ ಸಾರಿದ್ದಾರೆ 1976 ರಲ್ಲಿ ಮುರುಘಾ ಮಠದ ಹಿರಿಯ ಸ್ವಾಮೀಜಿಗಳಿಂದ ದೀಕ್ಷೆಯನ್ನ ಪಡೆದಿದ್ದರು ಹಾಸನ ಜಿಲ್ಲೆಯ ಅರ್ಕಲ್ಗೂಡಿನ ದೊಡ್ಡ ಮಠದಲ್ಲಿ ಶರಣರು ದೀಕ್ಷೆಯನ್ನ ಪಡೆದರು ಬಳಿಕ 1985 ರಲ್ಲಿ ಸರ್ಪಭೂಷಣ ಮಠದ ಪೀಠಾಧಿಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ವೇದ ಸಂಸ್ಕೃತಿ ಸಾಹಿತ್ಯ ವೀರಶೈವ ಜಂಗಮ ವಿಚಾರದಲ್ಲಿ ಅಪಾರ ಜ್ಞಾನವನ್ನ ಹೊಂದಿದ್ದಾರೆ ಇನ್ನು ವೀರಶೈವ ಲಿಂಗಾಯತ ಒಂದೇ ಅಂತ ಪ್ರತಿಪಾದಿಸಿದ್ದಾರೆ ಮಲ್ಲಿಕಾರ್ಜುನ ಶರಣರು ಈಗ ಮತ್ತೊಂದು ಕಡೆ ಬಸವ ಪ್ರಭು ಶ್ರೀಗಳು ಮುಂದಿನ ಪ್ರಭಾರಿ ಮಠಾಧಿಪತಿಗಳು ಆಗ್ತಾರೆ ಮುರುಘಾ ಶ್ರೀಗಳ ಮೇಲೆ ಕೇಸ್ ಮೇಲೆ ಕೇಸ್ ದಾಖಲಾಗ್ತಿದೆ ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ಅವರು ಪೀಠಾಧ್ಯಕ್ಷರಾಗಿರೋದಕ್ಕೆ ಅರ್ಹರಲ್ಲ ಅನ್ನೋ ವಿಚಾರ ಹೀಗಾಗಿ ಪೀಠಾಧಿಪತಿಗಳನ್ನು ಬದಲಾವಣೆ ಮಾಡುವಂತ ಸಂದರ್ಭ ಇದು ಹೀಗಾಗಿ ಒಂದು ಬಸವ ಪ್ರಭು ಶ್ರೀಗಳ ಹೆಸರು ಫೈನಲ್ ಆಗಿತ್ತು ಆದರೆ ಬೇರೆ ಸ್ವಾಮೀಜಿಗಳು ಯಾರು ಈ ಒಂದು ಪೀಠಾಧ್ಯಕ್ಷ ಸ್ಥಾನಕ್ಕೆ ರೇಸ್ ನಲ್ಲಿದ್ರು ಅವರು ಇವರು ಮುರುಘಾ ಶ್ರೀಗಳಿಗೆ ಆತ್ಮೀಯರು ಅವರಿಗೆ ನಾವು ಸ್ಥಾನವನ್ನ ಕೊಟ್ರೆ ಮುರುಘಾ ಶ್ರೀಗಳಿಗೆ ಅನುಕೂಲ ಆಗುತ್ತೆ ಬೇಡ ಅಂತ ಆಗ್ರಹ ಇತ್ತು ಹೀಗಾಗಿ ಕೊನೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿಎಂ ಬಿಎಸ್ವೈ ಅವರು ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸುತ್ತಾ ಇದ್ದಾರೆ ಸೋ ಅವರು ಸಜೆಸ್ಟ್ ಮಾಡಿರುವಂತದ್ದು ಮಲ್ಲಿಕಾರ್ಜುನ ದೇವರು ಸ್ವಾಮೀಜಿ ಅವರನ್ನ ಮಾಡಬೇಕು ಯಾಕಂದ್ರೆ ಅವರು ಬಸವ ತತ್ವವನ್ನ ಪ್ರತಿಪಾದಿಸುತ್ತಿದ್ದಾರೆ ಯಾವುದೇ ಚ್ಯುತಿ ಬಾರದ ರೀತಿಯಾಗಿ ಮಠದ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಈಗ ಮಲ್ಲಿಕಾರ್ಜುನ ದೇವರ ಸ್ವಾಮೀಜಿ ಮೇಲೆ ಇದೆ ಇನ್ನೇನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅಂತ ಹೇಳಲಾಗ್ತಿದೆ ಸರ್ಪಭೂಷಣ ಮಠದ ಪೀಠಾಧ್ಯಕ್ಷರು ಮಲ್ಲಿಕಾರ್ಜುನ ದೇವರು ಸ್ವಾಮೀಜಿ ಲೈವ್ ನಲ್ಲಿ ಇದ್ದಾರೆ ಸ್ವಾಮೀಜಿ ನಮಸ್ತೆ ನಮಸ್ತೆ ಅಮ್ಮ ಎಸ್ ಸ್ವಾಮೀಜಿ ಈಗ ನಾವು ನೋಡ್ತಿದೀವಿ ಏನಂದ್ರೆ ಪ್ರಭಾರ ಪೀಠಾಧ್ಯಕ್ಷರಾಗಿ ಈಗ ಮುರುಘಾ ಶ್ರೀಗಳು ಏನು ಪೀಠಾಧ್ಯಕ್ಷರಾಗಿದ್ರು ಆ ಸ್ಥಾನವನ್ನ ಅವರಿಗೆ ಬೇಡ ಆರೋಪದ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಬೇಡ ಬೇರೆವರನ್ನ ಬದಲಾಯಿಸೋಣ ಅನ್ನೋ ಮಾತು ಸೋ ಒಂದಷ್ಟು ಜನ ಸ್ವಾಮೀಜಿಗಳ ಆಕಾಂಕ್ಷಿಗಳು ಇದ್ದಾರೆ ಸೋ ಎಲ್ಲೊಂದು ಕಡೆ ಬಸವ ಪ್ರಭು ಶ್ರೀ ಆಗ್ತಾರ ಅವರ ಹೆಸರು ಫೈನಲ್ ಆಗಿದೆ ಅನ್ನೋದು ಈಗ ಮತ್ತೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಸೋ ಏನು ಹೇಳ್ತೀರಾ ಸ್ವಾಮೀಜಿ ಇದಕ್ಕೆ ಮುರುಘೇಶನ ಸೇವೆ ಮಾಡ್ಲಿಕ್ಕೆ ಯಾರಿಗೆ ಅವಕಾಶ ಇರುತ್ತೆ ಆ ಅವಕಾಶವನ್ನ ನಿಭಾಯಿಸುವಂತ ಜವಾಬ್ದಾರಿಯನ್ನ ಯಾರಾದರೂ ಕೂಡ ತೆಗೆದುಕೊಳ್ಳಬೇಕಲ್ಲ ಹೌದು ಹೌದು ಹಾಗಾಗಿ ಜನಾಭಿಪ್ರಾಯ ಮತ್ತೆ ಆ ಮಠದ ಒಂದು ಪರಂಪರೆ ಆ ಮಠದ ಯಾವ ರೀತಿಯಾದಂತ ನಡವಳಿಕೆಗಳಿತ್ತು ಹಿಂದಿನ ಗುರುಗಳು ಯಾವ ರೀತಿಯಾಗಿ ಮಾರ್ಗದರ್ಶನ ಹಾಕಿಬಿಟ್ಟಿದ್ರು ಅವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ಒಂದು ಮಠದ ಒಂದು ಭವ್ಯವಾದ ಪರಂಪರೆಗೆ ಧಕ್ಕೆ ಬರದ ರೀತಿಯಲ್ಲಿ ಎಲ್ಲರನ್ನು ಒಳಗೊಂಡಂತೆ ಆಡಳಿತವನ್ನು ಮಾಡ್ಕೊಂಡು ಹೋಗ್ತಕ್ಕಂತದ್ದು ಬಹಳ ಮುಖ್ಯವಾಗಿರುತ್ತೆ ಈ ಸಂದರ್ಭದಲ್ಲಿ ಹೌದು ಹೌದು ಈಗ ಜಗದ್ಗುರುಗಳವರು ನೇಮಕ ಮಾಡಿದ್ದಾರೆ ಎನ್ನುವಂತಹದ್ದು ಶರಣರು ನೇಮಕ ಮಾಡಿದ್ದಾರೆ ಎನ್ನುವಂತಹದ್ದು ಈಗಾಗಲೇ ನಿನ್ನೆಯಿಂದ ಕೂಡ ಪ್ರಾರಂಭ ಆಗ್ತಾ ಇದೆ ಆದ್ರೆ ಅದರ ಹಿಂದಿನ ದಿವಸ ನಾಲ್ಕೈದು ಜನ ಸ್ವಾಮೀಜಿಯವರು ಇದರ ಆಕಾಂಕ್ಷಿಗಳಿದ್ದಾರೆ ಎನ್ನುವಂತಹದ್ದು ಕೂಡ ಬರ್ತಾ ಇತ್ತು ಬಟ್ ಯಾರು ಈ ಆಕಾಂಕ್ಷಿಗಳು ಎನ್ನುವಂತಹದ್ದನ್ನು ಯಾರು ಆಯ್ಕೆ ಮಾಡ್ಕೊಂಡ್ರು ಅಂತ ನಮ್ಗೆ ಅದ ವಿಚಾರ ಗಮನಕ್ಕೆ ಬಂದಿರಲಿಲ್ಲ
ಅದೇ ಕೆಲವರೆಲ್ಲ ದೂರವಾಣಿ ಮೂಲಕ ಮತ್ತು ದೂರದರ್ಶನದ ಮೂಲಕ ವಿಚಾರಗಳು ಬಂದಾಗ ಅವಕಾಶಗಳು ಇದ್ದಾಗ ಸೇವೆಯನ್ನು ಮಾಡಬೇಕಾಗಿದ್ದು ಕರ್ತವ್ಯ ಅನ್ನುವಂತಹದ್ದನ್ನು ಭಾವಿಸಿಕೊಂಡು ಮಾಡಲೇಬೇಕಾಗುತ್ತದೆ ಈಗ ರಾಜ್ಯ ಸರ್ಕಾರ ಮತ್ತು ಬಿಎಸ್ವೈ ಮತ್ತು ಸಮಾಜ ಅಂದ್ರೆ ನಮ್ಮ ಯಡಿಯೂರಪ್ಪನವರು ಎಲ್ಲರೂ ಸೇರಿ ಏನು ಐಕ್ಯವನ್ನು ಮಾಡಿದ್ದಾರೆ ಎನ್ನುವಂತಹದ್ದು ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ ಅದು ಸರ್ಕಾರದ ಆದೇಶಗಳು ಏನು ಬರ್ತದೆ ಆಮೇಲೆ ಮಿಜರಾಯಿ ಇಲ್ಲಿ ಅದರ ವ್ಯವಸ್ಥೆ ಏನಿದೆ ಆಮೇಲೆ ಮಠದ ಪರಂಪರೆಗಳನ್ನು ಹೇಗೆ ನಿರ್ವಹಿಸಬೇಕು ಇದೆಲ್ಲ ಒಂದು ನಿರ್ಣಯಕ್ಕೆ ಬಂದಾದ್ಮೇಲೆ ಮತ್ತೆ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಆ ಸಂದರ್ಭಗಳಲ್ಲಿ ಎಲ್ಲರ ಒಂದು ಸಹಕಾರವನ್ನು ತೆಗೆದುಕೊಳ್ಬೇಕಾಗಿದ್ದು ಯಾರೇ ಸ್ವಾಮೀಜಿ ಆದ್ರೂ ಕೂಡ ಅದರ ಅವಶ್ಯಕತೆ ಇರುತ್ತೆ ಎಲ್ಲರ ಸಹಕಾರನೂ ಬೇಕು ಯಾಕಂದ್ರೆ ಯಾರದೇ ಸಹಕಾರ ಇಲ್ಲದೇನೆ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಕ್ಕೆ ತುಂಬಾ ಕಷ್ಟ ಇರುತ್ತೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ ಹೆಬ್ಬಾಳು ರುದ್ರೇಶ್ವರ ಸ್ವಾಮೀಜಿ ಆಗಿರಬಹುದು ಅಥವಾ ನಮ್ಮ ಬಸವಪ್ರಭು ಸ್ವಾಮೀಜಿ ಆಗಿರಬಹುದು ಮತ್ತು ಇನ್ನು ಮೂರ್ನಾಲ್ಕು ಜನ ಸ್ವಾಮೀಜಿಯವರು ನಮ್ಮ ಅಥನೀಯ ಸ್ವಾಮೀಜಿಯವರ ಹೆಸರಾಗಿರಬಹುದು ಆಮೇಲೆ ಮತ್ತೆ ನಮ್ಮ ಇಳಕಲ್ ಮಠದ ಸ್ವಾಮೀಜಿಯವರ ಹೆಸರಾಗಿರಬಹುದು ಈ ರೀತಿಯಾಗಿ ಹಲವಾರು ಹೆಸರುಗಳು ನಿನ್ನೆ ಮೊನ್ನೆಯಿಂದ ಪಾಪ ಓಡಾಡ್ತಾ ಇದೆ ಬಟ್ ಬೃಹನ್ ಮಠದಲ್ಲಿ ಬರೀ ಕೇವಲ ಇದು ಬೃಹನ್ ಮಠ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಠ ಇದು ಮತ್ತು ಈ ಮಠಕ್ಕೆ ಕರ್ನಾಟಕ ಅಷ್ಟೇ ಅಲ್ಲದೇನೆ ದೇಶ ವಿದೇಶಗಳಲ್ಲಿ ಕೂಡ ಇದರ ಒಂದು ವ್ಯಾಪ್ತಿ ಬೆಳೆದಿದೆ ಮಹಾರಾಷ್ಟ್ರದಲ್ಲಿ ಇದರ ವ್ಯಾಪ್ತಿ ಇದೆ ಕುಂಭಕೋಣದಲ್ಲಿ ಇದರ ವ್ಯಾಪ್ತಿ ಇದೆ ತಮಿಳ್ನಾಡಿನಲ್ಲಿ ಹಾಗಾಗಿ ಇವೆಲ್ಲವುಗಳ ಒಂದು ಸಂಪರ್ಕ ಈ ಮಠಕ್ಕೆ ಇರೋದ್ರಿಂದ ನಮ್ಮ ಭಾರತ ದೇಶದ ಮೂಲೆ ಮೂಲೆಯಲ್ಲಿಯೂ ಕೂಡ ಭಕ್ತಾದಿಗಳು ಇರೋದ್ರಿಂದ ಅವೆಲ್ಲರ ಒಂದು ಗಮನವನ್ನ ಇಟ್ಕೊಂಡು ಆ ಮಠದ ಸಾರ್ವಭೌಮತೆ ಏನಿದೆ ಎನ್ನುವಂತಹದ್ದನ್ನು ಆಲೋಚನೆಯನ್ನ ಮಾಡಿ ನಮಗೆ ಆ ಮಠದಲ್ಲಿ ಒಂದು ಉದಾಹರಣೆ ಬರುತ್ತೆ ಯಾಕಂದ್ರೆ ಒಬ್ರು ಒಪ್ಪತ್ತಿನ ಸ್ವಾಮೀಜಿಯವರು ಅಂತ ಒಬ್ರು ಬರ್ತಾರೆ ಆ ಮಠದ ಇತಿಹಾಸದಲ್ಲಿ ಅವರು ಮಠದಲ್ಲಿ ಆಗ್ತಕ್ಕಂತ ಏನು ಪಟ್ಟಾಧಿಕಾರದ ಮಹೋತ್ಸವದಲ್ಲಿ ಆಗ್ತಕ್ಕಂತ ಕೆಲವೊಂದು ಸಣ್ಣ ಪುಟ್ಟ ಅನಾಹುತಗಳನ್ನ ಗಮನಿಸಿಕೊಂಡು ಇವುಗಳಿಗೆ ನಾನು ಕಾರಣನಾದನಲ್ಲ ಅಂತ ಹೇಳಿ ಈ ಪೀಠದ ಏನು ಈ ಪೀಠದ ಜವಾಬ್ದಾರಿ ಇಷ್ಟೊಂದು ಇದಾಗಿರುತ್ತ ಅಂತ ಹೇಳಿ ಅವ್ರು ಅವತ್ತಿಂದಾನೆ ಪೀಠಾಧಿಕಾರಿಗಳಾದ ತಕ್ಷಣದಿಂದಾನೇ ಅವರು ಏನು ಜೀವನ್ ಕೊನೆ ಉಸಿರಿರೋವರೆಗೂ ಪಾದಯಾತ್ರೆಯನ್ನ ಮಾಡಿ ಕೊನೆಗೆ ಒಂದ್ ಕಡೆಗೆ ಅವರು ಐಕ್ಯರಾಗಿರ್ತಕ್ಕಂತ ಒಂದು ಉದಾಹರಣೆಯನ್ನು ಕೂಡ ಯಾಕಂದ್ರೆ ಮಠದ ಸಾರ್ವಭೌಮತೆಯಲ್ಲಿ ಮಠದ ಘನತೆ ಗೌರವಗಳಿಗೆ ಅಥವಾ ನಮ್ಮ ಶಿಷ್ಟಾಚಾರದ ಘನತೆ ಗೌರವಗಳಿಗೆ ಎಲ್ಲಾರು ಧಕ್ಕೆ ಬಂದಾಗ ನಾವು ಹೇಗೆ ನಿರ್ವಹಿಸಬೇಕು ಎನ್ನುವಂತಹದ್ದನ್ನ ಆ ಸ್ವಾಮೀಜಿಯವರು ಬಹಳ ಎಚ್ಚರಿಕೆಯಿಂದ ಅದನ್ನ ಮನಸ್ಸಿಗೆ ತೆಗೆದುಕೊಂಡಿದ್ರು ಅವರು ಒಪ್ಪತ್ತಿನ ಸ್ವಾಮೀಜಿಯವರು ಅಂತ ಹೇಳಿ ಆಮೇಲೆ ನಮ್ಮ ಮುರುಘಾ ಮಠದ ಸಂದರ್ಭದಲ್ಲಿ ಪೀಠದ ಪರಂಪರೆಯಲ್ಲಿ ಜಯದೇವ ಜಗದ್ಗುರುಗಳವರ ಮಠಾಧಿಪತಿ ಆಗುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ 110-112 ವರ್ಷಗಳ ಹಿಂದೆ 120 ವರ್ಷಗಳ ಹಿಂದಿನ ಮಾತನ್ನ ಹೇಳ್ತಿರೋದು ಆದರೂ ಕೂಡ ಮಠದಲ್ಲಿ ಇದೇ ತರದ ಒಂದು ಗೊಂದಲದ ವಾತಾವರಣ ಇದ್ದಾಗ ಇಡೀ ಸಮಾಜ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಪೀಠಕ್ಕೆ ಯಾವರನ್ನ ಅಧಿಕಾರಿ ಮಾಡಿದ್ರೆ ಸೂಕ್ತ ಎನ್ನುವಂತಹದ್ದನ್ನ ಆಲೋಚನೆಯನ್ನು ಮಾಡಿ ಅವಾಗ ಜಯದೇವ ಜಗದ್ಗುರುಗಳವರನ್ನ ನೇಮಕ ಮಾಡುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಸಮಾಜಕ್ಕೆ ಮತ್ತೆ ಇದು ಮಠ ಮಾನ್ಯಗಳು ಯಾವಾಗಲೂ ಸಾಮಾಜಿಕವಾದಂತಹ ಜವಾಬ್ದಾರಿಯನ್ನು ಹೊಂದಿರ್ತವೆ ಮತ್ತೆ ಯಾರೇ ಒಬ್ಬ ವ್ಯಕ್ತಿಯಲ್ಲಿ ಅಧಿಪತಿ ಆದ್ರೂ ಕೂಡ ಸ್ವಂತವಾದಂತಹ ಏನು ಆಸ್ತಿಗಳ ಆಗಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಮಾಜ ನಮಗೆ ಬಳವಳಿಯಾಗಿ ಕೊಟ್ಟಿರ್ತದೆ ಇದು ತಂದೆಯಿಂದ ಬಂದಂತಹ ಪರಂಪರೆ ಅಲ್ಲ ಇದು ಸಮಾಜದಿಂದ ಬಂದಂತಹ ಪರಂಪರೆ ಪ್ರಮುಖವಾಗಿ ಮುರುಘಾ ಮಠದಲ್ಲಿ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು ಹೀಗಿರುವಾಗ ನೀವು ಪೀಠಾಧ್ಯಕ್ಷರಾದ್ಮೇಲೆ ಇದನ್ನ ನಿಭಾಯಿಸೋದು ನಿಮ್ಗೆ ದೊಡ್ಡ ಸವಾಲಾಗುತ್ತೆ ಅಂತ ಅನ್ಸತ್ತೆ ಅದು ಎಲ್ಲಿ ಸಂದರ್ಭಗಳು ಮತ್ತೆ ತೊಂದರೆಗಳು ಇದ್ದಾಗ ಅವನ್ನ ಹೇಗೆ ನಿಭಾಯಿಸಬೇಕು ಎನ್ನುವಂತಹದ್ದು 49 ವರ್ಷದ ನನ್ನ ಸ್ವಾಮಿತ್ವದ ಜೀವನದಲ್ಲಿ ನಾನು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಎಲ್ಲಾ ಕಡೆಗೂ ನಾನು
ಹೋರಾಟ ಮಾಡಿರತಕ್ಕಂಥದ್ದು ಮತ್ತೆ ಅದನ್ನ ಎಲ್ಲರ ಸಹಕಾರದಿಂದ ತಿಳಿಗೊಳಿಸತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದೀವಿ. ಸರ್ಪಭೂಷಣ ಮಠದ ಸಂದರ್ಭದಲ್ಲಿ ಕೂಡ ಇದೇ ತರದ ವಾತಾವರಣ ಇತ್ತು, ಅದು ಕೂಡ ಆ ಸಂದರ್ಭ ಬಂದಿತ್ತು. ಆಗ ಅದನ್ನ 36 ವರ್ಷಗಳಿಂದ ಅದನ್ನು ಜವಾಬ್ದಾರಿ ನಿರ್ವಹಿಸಿ ನಮ್ಮ ಟ್ರಸ್ಟಿನ ಎಲ್ಲರ ಭಾವನೆಗೆ ಅತ್ಯಂತ ಸಂತೋಷ ಬರೋ ರೀತಿಯಲ್ಲಿ ನಾವು ವರ್ತನೆ ಮಾಡ್ಕೊಂಡಿರ್ತಕ್ಕಂಥದ್ದು ಭಕ್ತಾದಿಗಳಲ್ಲಿ ಮತ್ತು ಟ್ರಸ್ಟಿನ ಇಬ್ಬರಲ್ಲೂ ಕೂಡ ಸಾಮರಸ್ಯವನ್ನು ತರುವಂತಹ ಕೆಲಸವನ್ನು ನಾವು ಮಾಡಿದ್ವಿ 39 ವರ್ಷದಲ್ಲಿ 36 ವರ್ಷದಲ್ಲಿ. ಹಾಗಾಗಿ ಈ ಸಮಸ್ಯೆಗಳು ಎಲ್ಲಿ ಇರುತ್ತೋ ಅಲ್ಲಿ ಅದನ್ನ ನಿಭಾಯಿಸ್ತಕ್ಕಂಥದ್ದೇ ಅದು ಆ ಒಂದು ಸ್ಥಾನದ ಒಂದು ಘನತೆ ಗೌರವವನ್ನ ಕಾಪಾಡದಂಗ ಆಗುತ್ತೆ. ಹಾಗಾಗಿ ಅಂತಹ ಸಮಸ್ಯೆಗಳು ಇರಬಾರ್ದು ಅಂತ ಅಲ್ಲ, ಮನುಷ್ಯನಿಗೆ ಓಡಾಡುವಾಗ ಎಲ್ಲ ರಾಜಮಾರ್ಗವೇ ಸಿಗುತ್ತೆ ಅಂತ ಹೇಳಕ್ ಆಗೋಲ್ಲ. ಕಲ್ಲು ಮುಳ್ಳು ಗುಡ್ಡ ಬೆಟ್ಟ ಎಲ್ಲ ಇರುತ್ತೆ, ಅಂತವನ್ನ ನಿಭಾಯಿಸಿದಾಗ ಮಾತ್ರ ಆ ವ್ಯಕ್ತಿಯ ನಿಜವಾದಂತಹ ಸಾರ್ಥಕತೆ ಉಂಟಾಗ್ತಾ ಬರುತ್ತೆ. ಇನ್ನೊಂದು ಸ್ವಾಮೀಜಿ, ಈಗ ಬಸವ ಪ್ರಭು ಶ್ರೀಯವರ ಹೆಸರು ಕೂಡ ಲಿಸ್ಟ್ ನಲ್ಲಿ ಇತ್ತು. ಸೊ ಸುಮಾರು ಜನ ಆಕಾಂಕ್ಷಿಗಳಿದ್ರು, ನಮಗೂ ಕೂಡ ಪೀಠಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಮುರುಘಾ ಮಠವನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಬೇರೆ ಸ್ವಾಮೀಜಿಗಳು ಅವ್ರಿಗೆ ಕೊಡಬಾರ್ದು, ಮುರುಘಾ ಶ್ರೀಗಳಿಗೆ ತುಂಬಾ ಆಪ್ತರು, ಅವ್ರಿಗೆ ಕೊಟ್ಟಂಗ ಆಗತ್ತೆ, ಅನ್ಯಾಯ ಒದಗಿಸ್ದಂಗ ಆಗತ್ತೆ ಅಂತ ಇತ್ತು. ಸೊ ಇವಾಗ ಮತ್ತೆ ನಿಮ್ ಹೆಸರು ಮುನ್ನಲೆಗೆ ಬರ್ತಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಯಲಾಗ್ತಿದೆ ಅಂದ್ರೆ ಇವಾಗ ಶರಣರು ಅವರು ಈಗಾಗ್ಲೇ ಪಾಪ ಅವರಿಗೆ ತುಂಬಾ ಸಂಕಷ್ಟದಲ್ಲಿದ್ದಾರೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಆ ಸಂಕಷ್ಟದಿರೋ ಸಂದರ್ಭದಲ್ಲಿ ಅವರು ಯಾವ್ದೋ ಯಾವ್ಯಾವ್ದೋ ಜನರ ಒತ್ತಡಗಳಿಂದ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ, ಯಾಕಂದ್ರೆ ನಿರ್ಣಯಗಳು ನೋಡಿ ಎಷ್ಟು ಗೊಂದಲ ಆಗ್ತಾ ಇದೆ ಅಂದ್ರೆ, ಮೊದಲು ಪ್ರಾರಂಭದಲ್ಲಿ ಏನ್ ಮಾಡಿದ್ರು ಹೆಬ್ಬಾಳ ರುದ್ರೇಶ್ವರ ಸ್ವಾಮಿಗಳನ್ನ ನೇಮಕ ಮಾಡಿದ್ದೇವೆ ಅಂತ ಹೇಳಿದ್ರು. ಒಂದು ತಿಂಗಳನ್ನು ಇನ್ನೂ ಒಂದೂರು ತಿಂಗಳನ್ನು ಆಗ್ಲಿಲ್ಲ, ಮತ್ತೀಗ ಬಸವ ಪ್ರಭು ಸ್ವಾಮಿಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ, ನಾಳೆ ಇನ್ನೊಂದ್ ಸ್ವಲ್ಪ ಜನ ಹೋಗಿ ಇವ್ರನ್ನ ಮಾಡಿ ಅಂತಾರೆ, ಅವ್ರನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಿರ್ಣಯಗಳು ಯಾವತ್ತು ಗೊಂದಲ ಆಗ್ಬಾರ್ದು, ಸಮಾಜದಲ್ಲಿ ತಪ್ಪು ಕಲ್ಪನೆಗಳು ಹೋಗ್ಬಾರ್ದು. ಆಮೇಲೆ ಒಬ್ಬ ಸ್ವಾಮಿಗಳನ್ನ ಬಿಟ್ಟು ಮತ್ತೊಬ್ಬ ಸ್ವಾಮಿಗಳನ್ನ ಮಾಡೋ ಸಂದರ್ಭಗಳು ಬಂದಾಗ ಅದರ ಜವಾಬ್ದಾರಿಯನ್ನ ಅರ್ಥವನ್ನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶರಣರದ ಒಂದು ವ್ಯವಸ್ಥೆ ಆಗಿರ್ತದೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವ್ರು ಯಾಕೆ ಗೊಂದಲದ ನಿರ್ಣಯ ತೆಗೆದುಕೊಳ್ತಿದ್ದಾರೆ ಮತ್ತು ಅವ್ರನ್ನ ಸಾಂತ್ವನ ಹೇಗ್ ಮಾಡಿದ್ರು, ಹೆಬ್ಬಾಳ ಸ್ವಾಮೀಜಿ ಅವ್ರನ್ನ ಹೇಗ್ ಸಾಂತ್ವನ ಮಾಡಿದ್ರು, ಅವ್ರನ್ನ ಸಾಂತ್ವನ ಮಾಡಿ ಇವರಿಬ್ಬರನ್ನ ಇಟ್ಕೊಂಡು ನೀವು ಇಬ್ರು ನಿರ್ವಹಿಸ್ಕೊಂಡು ಹೋಗಿ ನಾ ಬರೋವರಿಗೂ ಅಂತ ಹೇಳಬಹುದಾಗಿತ್ತು ಅಂತ ಅನಿಸ್ತಾ ಇದೆ ನನಗೇನೋ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಈ ಗೊಂದಲದ ನಿರ್ಣಯಗಳು ಆಗ್ಬಾರ್ದು ಅಂತ ಹೇಳಿ ಒಂದು ಸೂಕ್ತವಾದ ನಿರ್ಣಯ ಆಗ್ಬೇಕು ಎನ್ನುವಂತಹದ್ದು ಇಡೀ ಸಾರ್ವಜನಿಕವಾದಂತಹ ಅಭಿಪ್ರಾಯ ಇರುತ್ತೆ. ಮತ್ತು ಸಮಾಜದ ಬಯಕೆ ಹೇಗಿರುತ್ತೆ ಅದನ್ನು ಕೂಡ ನಾವು ಪೂರೈಸಬೇಕಾಗುತ್ತೆ. ಯಾರು ಶರಣರಾದ್ರು ಅದನ್ನು ಪೂರೈಸಬೇಕಾಗಿರ್ತಕ್ಕಂಥ ಅವ್ರ ಕರ್ತವ್ಯ, ಏಕೆಂದ್ರೆ ಶರಣರು ಸಮಾಜದ ಮಧ್ಯದಲ್ಲೇ ಬೆಳೆದಿರ್ತಕ್ಕಂಥವ್ರು. ಸ್ವಾಮೀಜಿ ಅವರೇ, ಮತ್ತೊಂದು ನಿಮ್ಗೆ ಸವಾಲ್ ಆಗುವಂತಹ ವಿಚಾರ ಅಂದ್ರೆ, ಈಗಾಗ್ಲೇ ಎಲ್ಲೋ ಒಂದು ಕಡೆ ಆ ಹಾಸ್ಟೆಲ್ಗೆ ಅಥವಾ ಕಾಲೇಜಿಗೆ ಕಳ್ಸೋದಿಕ್ಕೆ ಪೋಷಕರು ಹಿಂಜರಿತಿದ್ದಾರೆ, ಮತ್ತೆ ನಾವು ಕಳ್ಸೋದಿಲ್ಲಪ್ಪ ನಮ್ಮ ಮಕ್ಕಳನ್ನ ಅಂತ. ಸೊ ಇದು ಕೂಡ ನಿಮಗೆ ಸವಾಲಾಗಿ ಪರಿಣಮಿಸುತ್ತೆ, ಹೋಗಿರೋರ್ನ ಕರೆತಂದು ಅವರಿಗೆ ಮತ್ತೆ ವಿದ್ಯಾಭ್ಯಾಸ ಕೊಡೋದು ತುಂಬಾ ಸವಾಲಾಗುತ್ತೆ. ಹೌದು, ಬಿರುಗಾಳಿ ಒಳಗೆ ಯಾರು ಕೂಡ ನಿಲ್ಲಕ್ ಇಷ್ಟ ಪಡೋದಿಲ್ಲ. ಆದ್ರೆ ಬಿರುಗಾಳಿ ಬಹಳ ಹತ್ತಿರೋದಿಲ್ಲ, ಮತ್ತೆ ತಂಗಾಳಿ ಬಂದೇ ಬರುತ್ತೆ. ಹೌದು ಹೌದು, ಅವಾಗ ಅದ್ರ ಆಶ್ರಯ ಪಡಿಬಹುದು. ಬಿರುಗಾಳಿ ಇದ್ದಾಗ ಯಾರು ಕೂಡ ಆ ವರ್ತಲದಲ್ಲಿ ಇರಕ್ ಸಾಧ್ಯ ಇಲ್ಲ. ಹೌದು, ತಂಗಾಳಿ ತರುವಂತ ಜವಾಬ್ದಾರಿ ಈಗ ನಿಮ್ಮ ಮೇಲೆ. ಅದಕ್ಕೆ ಭಗವಂತನ ಕೃಪೆ ಇದ್ರೆ, ಪ್ರಕೃತಿಯ ಕೃಪೆ ಇರ್ಬೇಕಲ್ಲಮ್ಮ. ಆ ಪ್ರಕೃತಿಯ ಕೃಪೆ ಇರ್ಬೇಕು ಅನ್ನೋದಾದ್ರೆ ನಮ್ಮ ಗುರುಗಳ ಹಿಂದಿನ ಮಾರ್ಗದರ್ಶನ ಎಲ್ಲ ಇದ್ದೇ ಇರುತ್ತೆ, ಜೊತೆಗೆ ನಮ್ಮ ಪರಂಪರೆಯ ಒಂದು ಘನತೆ ಗೌರವಗಳು ಕೂಡ ಅದ ಹಿನ್ನೆಲೆಯಲ್ಲಿ ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ಅದನ್ನ ಕರ್ತವ್ಯ ಎನ್ನುವ ದೃಷ್ಟಿಯಲ್ಲಿ, ಅಂದ್ರೆ ಕರ್ತವ್ಯ ಅನ್ನೋ ದೃಷ್ಟಿ ಅಂದ್ರೆ ನನ್ನ ಸೇವಕ ಎನ್ನುವ ದೃಷ್ಟಿಯಲ್ಲಿ ಯಾವುದೇ ಒಂದು ಪೀಠಗಳು ಯಾರಿಗೆ ಬಂದ್ರು ಕೂಡ ಅದು ಬರೀ ಅಧಿಕಾರಕ್ಕಾಗಿ ಬರೋದಲ್ಲ, ಅದು ಸೇವೆಗೋಸ್ಕರ ಬರೋದು. ಸರಿ 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 ಸ್ವಾಮೀಜಿ, ಥ್ಯಾಂಕ್ ಯು ಸ್ವಾಮೀಜಿ, ಧನ್ಯವಾದಗಳು.